So hi guys, welcome to my new vlog. So guys, so ನಾನು ಇಷ್ಟು ದಿವಸ ಹಿಂದಿಯಲ್ಲೇ ವ್ಲಾಗ್ ಮಾಡ್ತಾ ಇದ್ದೆ, ಆದರೆ ಏನೋ ತುಂಬ ದಿವಸದಿಂದ ಯೋಚನೆ ಮಾಡಿ ನಿಮ್ಮ ಫೈನಲ್ ಆಗಿ ನಾನು ಕರಿ ಮುಂದೆ ಕನ್ನಡದಲ್ಲಿ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದ್ರ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಯಾಕಂದರೆ ಇವಾಗ ಹಿಂದಿ ನಾರ್ಮಲಿ ನಾವು ಜಾಸ್ತಿ ಮಾತಾಡೋದು ಕನ್ನಡನೇ. ಮನೆಯಲ್ಲಿ ಒಂದು ನಮ್ಮದು ಮದರ್ ತಂಗುಡ್ದು ಮಾತಾಡ್ತೀವಿ, ಅದು ಬಿಟ್ಟರೆ ನಾನು ಜಾಸ್ತಿ ಯೂಸ್ ಮಾಡೋದು ಕನ್ನಡ ಲ್ಯಾಂಗ್ವೇಜ್. ನಮ್ಮ ಫ್ರೆಂಡ್ಸ್ ಜಾಸ್ತಿ ಇರೋದು ಕನ್ನಡದವರೇ. ಸೊ ನಮಗೂ ಕನ್ನಡ ಮಾತಾಡೋಕ್ಕೆ ಸ್ವಲ್ಪ ನ್ಯಾಚುರಲಾಗಿ ಕನ್ನಡ ಮಾತಾಡೋಕ್ಕೆ ಸ್ವಲ್ಪ ನ್ಯಾಚುರಲಾಗಿರುತ್ತೆ ಮಾಡಿ. ಫೈನಲಾಗಿ ಮುಂದೆ ಯಾವುದೇ ವ್ಲಾಗ್ಸು ಬರಲಿ ನಿಮಗೆ ಕನ್ನಡದಲ್ಲೇ ಬರುತ್ತೆ. ಸೊ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಮ ಮನೆ ಹುಡುಗ ಅಂದ್ಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ನಿಮ್ಮ ಫ್ಯಾಮಿಲಿಯವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಅದು ನಾ ಟ್ರಾವೆಲ್ ವ್ಲಾಗ್ಸ್ ಬರೋದಿದೆ, ಅದು ಸ್ವಲ್ಪ ದಿವಸದಲ್ಲಿ ಬರುತ್ತೆ ನಿಮಗೆ. ಸೊ ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ನಾನು ಸದಾಶಿವನಗರದಲ್ಲಿದ್ದೀನಿ. ನಾನು ಯಾಕೆ ಇಲ್ಲಿದ್ದೀನಿ ಅಂದರೆ ನಾನು ಇವತ್ತು UPSC ಪ್ರಿಲಿಮ್ಸ್ ಅಟೆಂಡ್ ಮಾಡೋಕ್ಕೆ ಬಂದಿದ್ದೆ. ಆದರೆ ಅದು ಪೇಪರ್ ಹೆಂಗಿರುತ್ತಂತ ನಾನು ನೋಡೋಕ್ಕೆ ಮಾತ್ರ ಅಟೆಂಪ್ಟ್ ಮಾಡಿದ್ದೆ ಲಾಸ್ಟ್ ಇಯರು. ಆದರೆ ಈ ಸತಿ ಬಂದು ಎಲ್ಲ ಪ್ರಿಪ್ರೇಷನ್ ಮಾಡಿ ಬಂದಿದ್ದೀನಿ. ಸೊ ನೋಡೋಣ ಏನಾಗುತ್ತಂತ. ಎಕ್ಸ್ಪೀರಿಯನ್ಸ್ಗೆ ನಮ್ಮ UPSC ಲೆಕ್ಚರರ್ಸ್ ಬಂದು ನಾರ್ಮಲಿ ಗೊತ್ತು, ಅವ್ರು ನಾರ್ಮಲಿ ಗೊತ್ತು. ಯಾಕಂದರೆ UPSC ಅಂದರೆ ಅದು ಟಫ್ ಎಕ್ಸಾಮೇ ಒಂಥರ. UPSCಗೆ ಒಂದು ಫುಲ್ ಫಾರ್ಮೇ ಈಗ ಬಿಟ್ಟಿದ್ದಾರೆ, ಅನ್ಪ್ರೆಡಿಕ್ಟೇಬಲ್ ಸರ್ವಿಸ್ ಕಮಿಷನ್ ಅಂತ. ಅದ್ರಲ್ಲಿ ಕ್ವೆಶನ್ಸ್ ಹೆಂಗೆ ಬರುತ್ತಂದರೆ ನಿಮಗೆ ಆನ್ಸರ್ಸ್ ಗೊತ್ತಿದ್ರೂ ನಮಗೆ ಕರೆಕ್ಟ್ ಆನ್ಸರು ಗೆಸ್ ಮಾಡೋಕ್ಕಾಗಲ್ಲ, ಆ ಥರ ಕ್ವೆಶನ್ಸ್ ಬರುತ್ತೆ. ಫಸ್ಟ್ ಪೇಪರ್ ಬರೆದ್ಬಿಟ್ಟು ಬಂದಿದ್ದೀನಿ. ಇವಾಗ ನೆಕ್ಸ್ಟ್ ಸೆಕೆಂಡ್ ಪೇಪರು 2:30 ಇವಾಗ ಸದ್ಯಕ್ಕೆ 12:40 ಆಗ್ತಾಯಿದೆ. ಇನ್ನು ಒಂದು ಒನ್ ಟು ಅವರ್ಸ್ ಇದೆ. ಸೊ ಆ ಗ್ಯಾಪಲ್ಲಿ ವ್ಲಾಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಗೈಸ್, ನಾನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ ಸಪೋರ್ಟ್ ಮಾಡಿ. ಸೊ ಬಾಯ್, ಸಿಗೋಣ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.